डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिट्टिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಕನ್ನಡವೆಂದರೆ ಬರೀ ಭಾಷೆಯಲ್ಲ, ಅದು ತಾಯ್ನೆಲದ ಭಾವನೆ. ಈ ಭಾವನೆಯೊಂದಿಗೆ ಬದುಕುವ ಪ್ರತಿಯೊಬ್ಬ ಕನ್ನಡಿಗನೂ ಸಹ ಕನ್ನಡ ಭಾಷೆಯನ್ನು ಪ್ರೀತಿಸುವುದು ಮತ್ತು ಬೆಳೆಸುವುದು ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ. ಇಂತಹ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯುತ ಕರ್ತವ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಅನುಷ್ಠಾನ ಮಾಡುತ್ತಲೇ ಬಂದಿದೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕರ್ನಾಟಕವನ್ನು, ನಮ್ಮ ನಾಡು ನುಡಿಯನ್ನು ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಗೀತೆ. ರಚನಾಕಾರರು ಬಿ ಆರ್ ಲಕ್ಷ್ಮಣರಾವ್ರವರು. ಆ ಒಂದು ಗೀತೆಯನ್ನು ನಾನು ಹಾಡ್ತಾ ಇದ್ದೇನೆ. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಇತ್ತೀಚೆಗೆ ಹೊಸದುರ್ಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಕನ್ನಡ ಭಾಷಾ ವಿಷಯದಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಾಲೂಕಿನಾದ್ಯಂತ ಕನ್ನಡ ಭಾಷೆಯ ವಿಷಯದಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ವೇದಿಕೆಯ ಮೇಲೆ ಗೌರವಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಭಾಷಾ ಪ್ರೇಮವನ್ನು ಮೈಗೂಡಿಸಿಕೊಳ್ಳುವಂತೆ ಕರೆ ನೀಡಲಾಯಿತು. ಪ್ರೋತ್ಸಾಹಿಸಬೇಕು, ಜೊತೆಗೆ ನೀವೇನಿದ್ದೀರಿ ಮಕ್ಕಳು, ಇಲ್ಲ ನಾವು ಮನೆಯಲ್ಲಿ ಕನ್ನಡ ಮಾತಾಡ್ತೀವಿ, ಶಾಲೆಗೂ ಕನ್ನಡ ಓದ್ತೀವಿ ಅಂತೀರ, ಮುಂದೆ ಕಾಲೇಜುಗಳಿಗೆ ಹೋದಾಗ ಯಾವುದಾದ್ರು ಉನ್ನತ ಹುದ್ದೆಗಳಿಗೆ ಹೋದಾಗ ಕನ್ನಡ ಮರೆತು ಬಿಡ್ತೀರಾ, ಎಲ್ಲ ಇಂಗ್ಲೀಷ್ನಲ್ಲೇ ವ್ಯವಹಾರ ಮಾಡೋಕೆ ಹೋಗ್ತೀರ, ಹಂಗೆ ಮಾಡಬೇಡಿ. ಕನಿಷ್ಠ ಪಕ್ಷ ಮನೆಗಳಲ್ಲಾರು ಕನ್ನಡ ಮಾತಾಡಿ, ಸ್ನೇಹಿತರ ಹತ್ರ ಕನ್ನಡ ಮಾತಾಡಿ, ಈಗೆಲ್ಲ ಕನ್ನಡದ ಬೆಳವಣಿಗೆಗೆ ನಾವೆಲ್ಲರೂ ಸಹಕಾರಿಯಾಗೋಣ. ಇದಕ್ಕೆ ನೂರಾರು ಜನ ಭಾಳ ಶ್ರಮಪಟ್ಟಿದ್ದಾರೆ, ಸಾಹಿತಿಗಳಿರ್ಬೋದು, ದಿಗ್ಗಜರಿರ್ಬೋದು, ಅವರೆಲ್ಲರೂ ಕೂಡ ಭಾಳ ಶ್ರಮಪಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಗೌರವ ತಂದು ಕೊಡಬೇಕು ಅಂದರೆ ನಾವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಅಭ್ಯಾಸ ಮಾಡಬೇಕು. ನೀವೆಲ್ಲರೂ ಪೇಪರ್ನ ಓದಬೇಕು, ಡೈಲಿ ಪೇಪರ್ ದಿನಪತ್ರಿಕೆಗಳನ್ನು ಓದಬೇಕು ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ. ನಮ್ಮ ಸಮಿತಿಯವರು ಇರ್ಬೋದು, ಸಮಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಭಾಳಷ್ಟು ಜನ ಶ್ರಮಿಸಿದ್ದಾರೆ. ಅವರು ಒಂದು ಶ್ರಮ ಹಾಕಿ ಆದರೂ ಆಗ್ಬೋದು, ಜೊತೆಗೆ ನಮಗೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ಆರ್ಥಿಕವಾಗಿ ಕೂಡ ಭಾಳಷ್ಟು ಜನ ಸಹಕಾರ ನೀಡಿದ್ದಾರೆ. ಅವರೆಲ್ಲರೂ ನಾವು ಹೆಸರು ಹೇಳಬಾರ್ದು ಹೇಳು ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಭಾಷೆಯ ಬಗ್ಗೆ ಏನಾಗಿದೆ ಅಂತಂದರೆ ಯಾರಿಗೂ ಅಭಿಮಾನ ಕಡಿಮೆ. ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಆದರೆ ಕನ್ನಡ ಭಾಷೆಯಲ್ಲಿ ಮಕ್ಕಳು ಯಾವ ರೀತಿ ಕೃಷಿಯನ್ನು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವ್ಯಾರು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ, ಬೆಂತಾಡ್ತಾ ಇಲ್ಲ. ಕಾರಣ ಇಂಗ್ಲೀಷ್ ಚೆನ್ನಾಗಿ ಕಲಿತರೆ ಮಾತ್ರ ಒಳ್ಳೆ ಜೀವನ ಸಿಗುತ್ತೆ, ಒಳ್ಳೆ ಉದ್ಯೋಗ ಸಿಗುತ್ತೆ, ಒಳ್ಳೆ ವೇತನ ಸಿಗುತ್ತೆ ಅಂತ ನಾವೆಲ್ಲ ಹಣದ ಹಿಂದೆ ಮಕ್ಕಳಿಗೆ
ಕನ್ನಡ ಭಾಷೆಯನ್ನು ಬಿಟ್ಬಿಟ್ಟು ಬೇರೆ ಭಾಷೆ ಕಡೆ ಭಾಳಷ್ಟು ಪ್ರೋತ್ಸಾಹನ ಮಾಡ್ತಾ ಇದೆ. ಖಂಡಿತ ಇದು ಅತ್ಯಂತ ತಪ್ಪು ನಿರ್ಣಯಗಳು, ತಪ್ಪು ಕಲ್ಪನೆಗಳು. ನಮ್ಮಲ್ಲಿ ನಾವು ಭಾಳಷ್ಟು ಉದಾಹರಣೆಯನ್ನು ಕೊಡ್ತೀವಿ. ಯಾರು ಭಾಷೆಯನ್ನು ಚೆನ್ನಾಗಿ ಕಲ್ತಿದ್ದಾರೆ ಆ ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾರೆ, ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ಬಿದ್ದಿಲ್ಲ. ಉದಾಹರಣೆಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನಮಗೆ ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು. ಇದೇ ತಾಲೂಕಿನ ಭಾಳಷ್ಟು ವಿದ್ಯಾರ್ಥಿಗಳು, ಗುಡುನೆಲಿಕೆರೆ ವಿಜಯ ನಿರಂಜನ ಅಂತ, ಕನ್ನಡ ಭಾಷೆಯಲ್ಲೇ ಅವರು ಭಾಷೆಯನ್ನು ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ಐ ಎ ಎಸ್ ಮಾಡಿದ್ದಾರೆ. ಭಾಳಷ್ಟು ಐ ಎ ಎಸ್ ಮಾಡೋಂಥ ವಿದ್ಯಾರ್ಥಿಗಳು ಐಚ್ಛಿಕ ವಿಷಯವಾಗಿ ಕನ್ನಡವನ್ನು ತೆಗೆದುಕೊಳ್ತಿದ್ದಾರೆ. ಇಂಜಿನಿಯರಿಂಗ್ ಮಾಡೋಂಥ ವಿದ್ಯಾರ್ಥಿಗಳು ಕನ್ನಡ ಭಾಷೆಯನ್ನು ತೆಗೆದುಕೊಂಡು ಸಾಧನೆ ಮಾಡ್ತಾ ಇದ್ದಾರೆ. ಬಟ್ ಭಾಳ ಜನಕ್ಕೆ ಏನಂದರೆ ಆತಂಕ, ಇಂಗ್ಲೀಷ್ ಕಲ್ತ್ಬಿಟ್ರೆ ಅವ್ರು ಬೇಗ ಎಲ್ಲ ಪ್ರಬುದ್ಧರಾಗ್ಬಿಡ್ತಾರೆ ಅಂತ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅವನ ಭಾವನೆಗಳು, ಅವನ ವ್ಯಕ್ತಿತ್ವ, ಅವನ ಸಮಾಜಮುಖಿ ಚಿಂತನೆ ಸರಿಯಾಗಿರಬೇಕಂದ್ರೆ ಅವನಿಗೆ ಮಾತೃಭಾಷೆಯಲ್ಲಿ ಸರಿಯಾದ ರೀತಿಯಲ್ಲಿ ಜ್ಞಾನ ಬೇಕು, ಪಾಂಡಿತ್ಯ ಬೇಕು, ಅವನು ಎಲ್ಲವನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಬರ್ತದೆ. ಹಾಗಾಗಿ ತಾವೆಲ್ಲ ಮಾತೃಭಾಷೆಗೆ ಭಾಳ ಪ್ರಾಮುಖ್ಯತೆ ಕೊಡಬೇಕು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಭಾಗವಹಿಸಿ ಸಂಭ್ರಮಿಸಿದರು. ಶಾಸಕ ಬಿಜಿ ಗೋವಿಂದಪ್ಪನವರ ಗೈರು ಹಾಜರಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಓಂಕಾರಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಇನ್ನು ನಮ್ಮ ಸಾಹಿತ್ಯ ಪರಿಷತ್ ಬಗ್ಗೆ ನೋಡಿ, ಇದನ್ನು ಕಟ್ಟಿದ್ದಾರೆ. ಇವತ್ತು ನೀವು ಎಲ್ಲರೂ ಗೌರವಾನ್ ಇಲ್ಲಿ ನಿಮಗೆ ಪುರಸ್ಕಾರವನ್ನು ಮಾಡ್ತಾಯಿದ್ದಾರೆ. ಇದೊಂದು ಸಂಸ್ಥೆನ, ಇದು ಒಬ್ಬರು ಕಟ್ಟಿರೋದಲ್ಲ, ಎಷ್ಟೋ ವರ್ಷಗಳಿಂದ ಒಬ್ಬರಾದಮೇಲೆ 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 ಪದಾಧಿಕಾರಿಗಳು ಬಂದು ಇವತ್ತು ಓ ತಾಲೂಕಿನಲ್ಲಿ, ಹೊಸದುರ್ಗ ತಾಲೂಕಿನಲ್ಲಿ ಇಂಥ ಜಾಗದಲ್ಲಿ ಒಂದು ಸಾಹಿತ್ಯ ಪರಿಷತ್ ಇದೆ ಅನ್ನುವಂತಹ ಮಟ್ಟಕ್ಕೆ ಎಲ್ಲ ಆಡಳಿತ ವರ್ಗದವರು, ಹಿಂದೆ ಆಗಿರ್ತಕ್ಕಂಥ ಆಡಳಿತ ಮಂಡಳಿಯಲ್ಲಿರ್ಬೋದು, ಅಧ್ಯಕ್ಷರುಗಳಾಗಿರ್ಬೋದು, ಈ ಮಟ್ಟಕ್ಕೆ ತಂದಿದ್ದಾರೆ. ಇಲ್ಲಿಂದ ಇತ್ತು ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು. ಇದನ್ನು ಏನು ತಿಳ್ಕೋಬೇಕು ಅಂದರೆ, ಈ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ಒಂದು ಪ್ರಾತಿನಿಧಿಕ ಸಂಸ್ಥೆ. ಇದು ಇದನ್ನು ಒಬ್ರಿಗೆ ಸೇರಿರೋದು, ಯಾರೋ ಮಾಡ್ಕೊಂಡಿದ್ದಾರೆ ಅವ್ರು ಪ್ರೋಗ್ರಾಮ್ ಮಾಡ್ತಾರೆ, ಆ ಥರ ಅಲ್ಲ. ನಮ್ಮೆಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾಷೆ ಅನ್ನೋದು ಬದುಕು, ನಮ್ಮ ನಾಡು ಅದು, ನಮ್ಮ ಪ್ರೀತಿ, ನಮ್ಮ ಗೌರವ, ನಮ್ಮ ಕವಿಗಳ ಬಗ್ಗೆ ಇದು ಗೊತ್ತಾಗಬೇಕು. ಅದರಿಂದ ಎಲ್ಲ ಶಾಲೆಯವರು, ಎಲ್ಲ ಶಾಲಾ ಮಕ್ಕಳುಗಳು, ಎಲ್ಲ ಪೋಷಕ ಬಂಧುಗಳು ಈ ಸಾಹಿತ್ಯ ಪರಿಷತ್ತನ್ನು ಬೆಳೆಸಬೇಕು, ಯಾಕೆಂದರೆ ಇದು ನಮ್ಮೆಲ್ಲರಿಗೂ ಸೇರಿರ್ತಕ್ಕಂಥದ್ದು. ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ, ನಿಜಕ್ಕೂ ಕೂಡ ಈ ಪುರಸ್ಕಾರ ನಿಮಗೆ ಒಂದು ಹರ್ಷವನ್ನು ತಂದುಕೊಡ್ತಿದೆ ಅಂತಂದರೆ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾದಂಥ ವಿಷಯ. ಬಹುಶಃ ಮಗುವಿನ ಪ್ರತಿಭೆಯನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಪ್ರತಿಭಾ ಪುರಸ್ಕಾರಗಳು ಬಹಳಷ್ಟು ಮುಖ್ಯ. ಇಂಥ ಪ್ರತಿಭಾ ಪುರಸ್ಕಾರ ಭಾಳಷ್ಟು ನಿಮ್ಮನ್ನು ಎತ್ತರಕ್ಕೆ ತೊಗೊಂಡೋಗೋದಕ್ಕೆ ಪ್ರೋತ್ಸಾಹಿಸ್ತಾವೆ. ಅಂತಹ ಒಂದು ಕಾರ್ಯಕ್ರಮವನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರೋಂಥ ನಿಜಕ್ಕೂ ಕೂಡ ಶ್ಲಾಘನೀಯ, ನಾವೆಲ್ಲರೂ ಕೂಡ ಮೆಚ್ಚಬೇಕಾದಂಥದ್ದು. ಬಹುಶಃ ಇಂಥ ಪುರಸ್ಕಾರಗಳು ಕಮ್ಯುನಿಟಿ ವೈಸ್ ನಡೀತಾ ಹೋದರೂ ಕೂಡ ಇವತ್ತು ನಿಮ್ಮನ್ನೆಲ್ಲರನ್ನೂ ಕೂಡ ಆಹ್ವಾನಿಸಿ ನಿಮ್ಮ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ 100ಕ್ಕೆ 100 ಪಡೆದಿರೋಂಥ ಮಕ್ಕಳನ್ನು ಗುರುತಿಸಿ ನಿಮಗೆ ಸನ್ಮಾನಿಸಿರೋದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂಥದ್ದು. ಇಂಥ ಒಂದು ಮುಂದಿನ ಪ್ರತಿಭೆಗಳಿಗೂ ಕೂಡ ಇದು ದಾರಿದೀಪವಾಗಲಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸರ್ವರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯ್ಯಪ್ಪ ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರತಿಜ್ಞಾವಿಧಿ
ನಾವು ಸದಾ ಕನ್ನಡವನ್ನು ಬಳಸುತ್ತೇವೆ ಇತರರಿಗೆ ಕನ್ನಡವನ್ನು ಬಳಸಲು ಪ್ರೋತ್ಸಾಹಿಸುತ್ತೇವೆ ಎಂದು ಕನ್ನಡ ನಾಡಿನ ಜಲ ನೆಲ ಭಾಷೆಗಳ ಗೌರವಕ್ಕೆ ಕುಂದುಬಾರದ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ನಮ್ಮ ಹಿರಿಯರೊಂದಿಗೆ ಗುರುಗಳೊಂದಿಗೆ ಗೌರವದಿಂದ ವರ್ತಿಸುತ್ತೇವೆ ಎಂದು ನಾವು ಭಾಗವಹಿಸುವ ಪರೀಕ್ಷೆಗಳಲ್ಲಿ ಅಥವಾ ಸ್ಪರ್ಧೆಗಳಲ್ಲಿ ಪ್ರಾಮಾಣಿಕವಾಗಿ ಅರ್ಹತೆ ಪಡೆಯುತ್ತೇವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಲಾಪಗಳಿಗೆ ಸಹಕಾರಿಯಾಗುತ್ತೇವೆ ಎಂದು ಈ ಮೂಲಕ ಮನಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಆಗ್ರ ಶಿವಣ್ಣ ಮಾತನಾಡಿದರು ಈಗಾಗಲೇ ನಾವೆಲ್ಲರೂ ಕೂಡ ಉದ್ಘಾಟನೆಯನ್ನು ಮಾಡಿದ್ದೀವಿ ಉದ್ಘಾಟನೆ ಮಾಡಬೇಕಾದ್ರೆ ನಾವು ನಮ್ಮ ವೃಕ್ಷಕ್ಕೆ ನೀರನ್ನು ಒಯ್ದು ಉದ್ಘಾಟನೆಯನ್ನು ಮಾಡಿದ್ದೀವಿ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಆ ಗಿಡಕ್ಕೆ ನಾವು ಪೋಷಣೆ ಹೆಂಗೆ ಮಾಡ್ತೀವಿ ಅದೇ ರೀತಿ ನಮ್ಮ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪೋಷಣೆ ಮಾಡಿ ಬೆಳೆಸಿದ್ದಾರೆ ಈ ಮಟ್ಟಕ್ಕೆ ಬರಬೇಕು ಅಂದರೆ ನಿಜವಾಗ್ಲೂ ಕೂಡ ಮಕ್ಕಳಿಗೆ ಶಿಕ್ಷಣ ಭಾಳ ಮುಖ್ಯ ಅದರಲ್ಲೂ ವಿದ್ಯಾರ್ಥಿನಿಯರ ಪಾತ್ರ ಅಂತೂ ಭಾಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇವರು ಅಂತ ವಿದ್ಯಾರ್ಥಿನಿಯರು ನೂರಕ್ಕೆ ನೂರು ಅಂಕ ಪಡೆಯೋದು ಅಂದರೆ ಅದೇನು ಸುಲಭವಾದ ಕೆಲಸ ಏನಲ್ಲ ನಾನೀಗ 40 ವರ್ಷದಿಂದ ಏನು ಮಾತಾಡ್ತೀನಿ ನಮ್ಮ ತಾಯಿ ನಾನು 1ನೇ ಕ್ಲಾಸ್ 7ನೇ ಕ್ಲಾಸ್ ಪಾಸ್ ಆದರೆ ನಮ್ಮ ತಾಯಿಗೆ ಅಷ್ಟು ಖುಷಿ ಆಗೋದು ನನ್ನ ಮಗ ಪಾಸ್ ಆದ ಅಂತ ಇವತ್ತು ಪಾಸ್ ಆದರೆ ಖುಷಿ ಪಡಲ್ಲ ಯಾರು ಪಾಸ್ ಆದರೆ ಇವತ್ತು ಯಾರು ಖುಷಿ ಪಡಲ್ಲ ನನ್ನ ಮಗಳು ರ್ಯಾಂಕ್ ಬಂದರೆ ಮಾತ್ರ ಖುಷಿ ಪಡ್ತಕ್ಕಂಥವ್ರು ಇರೋದು ಇವತ್ತು ವಿದ್ಯಾಭ್ಯಾಸದ ಮಟ್ಟನೂ ಅಷ್ಟೇ ಚೆನ್ನಾಗಿ ಬೆಳೆದಿದೆ ಇವತ್ತು ಇವತ್ತು ಬೇಕು ಇವತ್ತು ನಮ್ಮದೇನೇ ನಾವು ಒಂದು ಮುಂದಿನ ಭವಿಷ್ಯವನ್ನು ಕಾದಿಟ್ಕೊಂಡಿರಬೇಕು ನಾವು ಗುರಿ ಮುಟ್ಟಬೇಕು ಅಂದರೆ ನಮ್ಮ ಅಂಕಗಳು ಗಗನಕ್ಕೆ ಬಂದಿದ್ರೆ ಮಾತ್ರ ನಮ್ಮನ್ನ ಮುಂದಿನ ಭವಿಷ್ಯ ಉಜ್ವಲ ಆಗಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಾಹಿತಿ ಕುಮಾರಿ ಎಂಆರ್ ನಳಿನ ಕಾರ್ಯಕ್ರಮವನ್ನು ನಿರೂಪಿಸಿದರು ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಡುಗೊರೆಗಳನ್ನು ನೀಡಿ ಪ್ರೋತ್ಸಾಹಿಸಿದ ಉದ್ಯಮಿ ಪ್ರದೀಪ್ ಡಿಎಸ್ ರವರಿಗೆ ಅಭಿನಂದಿಸಲಾಯಿತು ಪ್ರಪ್ರಥಮವಾಗಿ ಅನ್ಯ ಕಾರಣದಿಂದ ವೇದಿಕೆಗೆ ತಡವಾಗಿ ಬಂದಿದ್ದೀನಿ ಕ್ಷಮೆ ಇರಲಿ ನೀವು ಭಾಳ ಒಂದು ಚಿಕ್ಕ ಲೈನಲ್ಲಿ ಹೇಳ್ತೀನಿ ನೀವು ಬಡವರಾಗಿ ಏನಾದ್ರು ಹುಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಹಿಂದಿನ ಪೂರ್ವಜರು ಅಶಿಕ್ಷಿತರಾಗಿದ್ದರೆ ಅದಕ್ಕೆ ನೀವು ಕಾರಣ ಆಗಿರಲ್ಲ ನೀವು ಜೀವನದಲ್ಲಿ ಶಿಕ್ಷಿತರಾಗಲಿಲ್ಲ ಸೌಕರ್ಯ ಆಗಲಿಲ್ಲ ಏನೋ ಒಂದು ಗಳಿಸ್ತಿಲ್ಲ ಶ್ರೀಮಂತಿಕೆ ಅಂದರೆ ಬರೀ ಹಣದಿಂದ ಒಂದೇ ಅಲ್ಲ ಗುಣದಿಂದನೂ ಅದೇನಾದ್ರು ಗಳಿಸ್ತಿಲ್ಲ ಅಂದರೆ ಅದಕ್ಕೆ ನೀವು ಮಾತ್ರ ಕಾರಣ ಆಗಿರ್ತೀರ ನನಗೆ ಕಂಡಂಗೆ ಪ್ರತಿಭಾ ಪುರಸ್ಕಾರ ನೋಡಿದ್ರೆ ಇಲ್ಲಿ ಹೆಣ್ಮಕ್ಳು ಹೆಚ್ಚು ಓದಿ ಸಾಧನೆ ಮಾಡಿರೋಂಗೆ ಕಾಣ್ತಾ ಇದೆ ಸೊ ಹಾಗಾಗಿ ನಿಮ್ಮ ಜೀವನದ ನಿರ್ಮಾತೃ ನೀವೇ ಬೇರೆ ಯಾರೂ ಸಪೋರ್ಟ್ ಇಲ್ಲ ಅಂದರೂ ಮೇಲೆ ಬರ್ಬೋದು ಅನೇಕ ಜನ ಹಿಂದೆ ಸಾಧಕರು ಯಾರದೇ ಒಬ್ಬರು ಸಪೋರ್ಟ್ ಇಲ್ಲದನೂ ಮೇಲೆ ಬಂದು ಸಾಧನೆ ಮಾಡೋಂಥವ್ರು ಇದ್ದಾರೆ ಈಗೆಲ್ಲ ವಿದ್ಯಾರ್ಥಿಗಳಿರೋದ್ರಿಂದ ಒಂದು ಏನು ಹೇಳ್ತೀನಿ ಅಂದರೆ ಮೊಬೈಲ್ ಕಡೆಗೆ ಹೆಚ್ಚು ಗಮನ ಕೊಡಬೇಡ್ರಿ ಪುಸ್ತಕದ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ನಾಳೆ ನೀವು ಎಷ್ಟೊದ್ದು ಬೇಕಾದ್ರೂ ಮೊಬೈಲ್ ತಗೋಬೋದು ಈಗ ಮೊಬೈಲ್ ಕಡೆ ಗಮನ ಕೊಟ್ಟರೆ ನಾಳೆ ನಿಮ್ಮ ಜೀವನ ಮೊಬೈಲು ತಗೊಳಕ್ಕೆ ಇಲ್ದಂಗೆ ಆಗುತ್ತೆ ಸದ್ಗುರು ಆಯುರ್ವೇದ ಸಂಸ್ಥೆ ವತಿಯಿಂದ ಗ್ರಾಮೀಣ ಭಾಗದ ಒಂದು ಸಾರ್ವಜನಿಕರಿಗೆ ಉಚಿತವಾಗಿ ಒಂದು ಆಟೋರಾಜ ಅನ್ನೋ ಮೊಬೈಲ್ ಅಪ್ಲಿಕೇಶನ್ನ ಇತ್ತೀಚಿನ ದಿನಗಳಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಿಲ್ಲ
ನೀವು ಯಾವುದೇ ಭಾಗದಲ್ಲಿದ್ದರೂ ಆ ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ನಿಮ್ಮ ಹತ್ತಿರದ ಆಟೋನ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೋಡ್ಬೋದು. ಯಾವುದೇ ರೀತಿ ಚಾರ್ಜಸ್ಸು ಮತ್ತೊಂದೇನಿಲ್ಲ, ಉಚಿತವಾದ ಸೇವೆ ಇರುತ್ತೆ. ನೀವು ಹತ್ತಿರದಲ್ಲಿರೋ ಆಟೋನ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋದವರಿಗೆ ಡೈರೆಕ್ಟ್ ಡಯಲ್ ಆಗುತ್ತೆ, ನಿಮ್ಮ ನಂಬರ್ ಹೋಗೋದಿಲ್ಲ, ಅಪ್ಲಿಕೇಶನ್ ಮೂಲಕ ಕಾಲ್ ಹೋಗುತ್ತೆ. ನೀವು ಆಟೋಮೆಟಿಕ್ ಆಟೋನ ನಿಮ್ಮ ಹತ್ತಿರದಲ್ಲಿ ಕರೆಸ್ಕೊಂಡು ಬಾಡಿಗೆ ಮಾತಾಡ್ಕೊಂಡು ನಿಮ್ಮ ಮುಂದಕ್ಕೆ, ಅಂದರೆ ಮುಂಚೆ ಪಕ್ಕದ ಮನೆಯವ್ರ ಸಹಾಯ ತಗೊಳೋದು, ಇಲ್ಲ ಆಟೋ ಎಲ್ಲೋ ದೂರ ಇರುತ್ತೆ, ನಮ್ಮ ಮನೆ ಎಲ್ಲೋ ಇರುತ್ತೆ, ಆಟೋ ಸಂಪರ್ಕ ಮಾಡೋದು ಕಷ್ಟ ಇತ್ತು, ಈಗ ಆಟೋದವ್ರಿಗೂ ಮತ್ತು ಯಾರಿಗೆ ಸೇವೆ ಬೇಕೋ ಅವರಿಗೆ ಸಂಪರ್ಕ ಮಾಡೋ ಒಂದು ಸೇತುವೆಯಾಗಿ ಈ ಆಟೋ ರಾಜ ಅಪ್ಲಿಕೇಶನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಲಾಂಚ್ ಮಾಡಿದ್ಮೇಲೆ ಟಿ ವಿ ಮೂಲಕ ಮತ್ತು ಪೇಪರ್ನ ಮೂಲಕ ನಮ್ಮ ಜಿ ವಿ ಟಿ ವಿ ಮೂಲಕ ಅದನ್ನೆಲ್ಲ ಜಾಹೀರಾತು ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹೊಸದುರ್ಗ ಘಟಕದ ಅಧ್ಯಕ್ಷ ಲಕ್ಷ್ಮಯ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕೆಎಸ್ ಕಲ್ಮಠ್, ಹೆಗ್ಗೆರೆ ರಂಗಪ್ಪ, ಹಿರಿಯ ಸಾಹಿತಿ ಬಾ ಮೈಲಾರಪ್ಪ, ಇಲ್ಕಲ್ ಅಜ್ಜಪ್ಪ, ಕಾಚಾಪುರ ರಂಗಪ್ಪ, ಕೋಮಲ, ಸಾವಿತ್ರಮ್ಮ, ಸುಮತಿ ಕುಮಾರ್, ಎಂಬಿ ತಿಪ್ಪೇಸ್ವಾಮಿ, ಚಿಕ್ಕಮುದ್ದು ರಂಗನಾಥ್, ಎಂಎಸ್ ರಮೇಶ್, ಶಿಕ್ಷಕಿ ಎಸ್ ಜಾನಕಮ್ಮ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.